ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಾ ಇದೆ. ವಿಜೇಂದ್ರ ನಾಯಕತ್ವಕ್ಕೆ ಯತ್ನಾಳ್ ಕೊತ ಕೊತ ಅಂತ ಕುದಿತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದೆ ಈ ಒಂದು ರೆಬಲ್ ಸ್ಟೀಮ್. ವಿಜೇಂದ್ರ ನಾಯಕತ್ವ ಬೇಡ, ಬೇರೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನೋದು ಈ ರೆಬಲ್ ಸ್ಟೀಮ್ನ ಆಗ್ರಹ. ಹಾಗಾಗಿಯೇ ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ರೆಬಲ್ಸ್ ಸಭೆಯನ್ನ ಕೂಡ ನಡೆಸ್ತಾ ಇದ್ದು, ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯಲಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಈ ರೆಬಲ್ ಸ್ಟೀಮ್ ದೊಡ್ಡದಾಗ್ತಾ ಇದೆ, ಪಡೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರತಾಪ್ ಸಿಂಹ, ಮಾಜಿ ಸಂಸದ ಸಿದ್ದೇಶ್ವರ್ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ವಿಜೇಂದ್ರ ನಾಯಕತ್ವಕ್ಕೆ ಸಡ್ಡು ಹೊಡೆಯೋದಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಈ ಟೀಮ್. ವಾಲ್ಮೀಕಿ ಹಗರಣದಲ್ಲಿ ಪಾದಯಾತ್ರೆಗೆ ಈ ರೆಬೆಲ್ಸ್ ಪ್ಲಾನ್ ಅನ್ನ ಹಾಕೊಂಡಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿಯ ರೆಬೆಲ್ಸ್ ಮೀಟಿಂಗ್ ಏನ್ ಆಗಬಹುದು ಇವತ್ತು ಅಂತ ಹೇಳಿ. 12:30ಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಬಸವನಗೌಡ ಪಾಟೀಲ್. ಯತ್ನಾಳ್ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಭಿನ್ನ ಮತ ತಣ್ಣಗಾಗುವ ಹಾಗೆ ಕಾಣಿಸ್ತಾ ಇಲ್ಲ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಕೊತ ಕೊತ ಅಂತ ಹೇಳಿ ಈ ಟೀಮ್ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ಕುದಿತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಒಂದ್ ಕಡೆ ಅಷ್ಟೇ RSS ಸಭೆಯನ್ನ ನಡೆಸಿದ್ರು ಕೂಡ ಬಂಡಾಯ ಕಡಿಮೆ ಆದ ಹಾಗೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ ಈ ಒಂದು ರೆಬೆಲ್ಸ್ ಟೀಮ್ ಈಗ ದೊಡ್ಡದಾಗ್ತಾನೆ ಇದೆ, ಅದರಲ್ಲಿ ಸೇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಮೀಟಿಂಗ್ ಅಲ್ಲಿ ಏನೆಲ್ಲ ಆಗುವ ಸಾಧ್ಯತೆ ಇದೆ, ಇವತ್ತಿನ ಮೀಟಿಂಗ್ ಈ ರೆಬೆಲ್ಸ್ ಟೀಮ್ ಎಷ್ಟು ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇದೆ ಅಲ್ಲಿ? ಅದು ಏನಂದ್ರೆ, ಈ ರೆಬೆಲ್ಸ್ ಟೀಮ್ ಅಲ್ಲಿ ಪ್ರಮುಖರಾದಂತಹ ಬಸವನಗೌಡ ಪಾಟೀಲ್, ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಏನಿದ್ರೆ ಇವತ್ತು ದಾವಣಗೆರೆ ನಗರದ GMIT ಗೆಸ್ಟ್ ಹೌಸ್ಗೆ ಒಂದು 10 ಗಂಟೆ ಸುಮಾರಿಗೆ ಆಗಮಿಸಿ ಒಂದು ಸಭೆಯನ್ನು ಮಾಡಿದ್ರೆ, ಸಭೆಯಲ್ಲಿ ಪ್ರಮುಖವಾಗಿ ಏನು ಪ್ರತಾಪ್ ಸಿಂಹ ಹಾಗೂ ಏನು ಹರಿಹರ ಶಾಸಕ BP ಹರೀಶ್ ಮತ್ತು ದಾವಣಗೆರೆ ಮಾಜಿ ಸಂಸದ ಏನಿದ್ದಾರೆ GM ಸಿದ್ದೇಶ್ವರ್ ಕೂಡ ಭಾಗಿಯಾಗ್ತಿದ್ದಾರೆ, ಇನ್ನೂ ಕೆಲವರು ಬರ್ತಾರೆ ಅಂತೇಳಿ ಮಾಹಿತಿ ಇದೆ. ಸದ್ಯಕ್ಕೆ ಏನು ಈಗಾಗಲೇ BSY ಕುಟುಂಬದ ವಿರುದ್ಧ ಹರಿಹಾಯ್ಕೆ ಅಂತ ಬರ್ತಕ್ಕಂತಹ ಏನು ಈ ರೆಬಲ್ಸ್ ಟೀಮ್ ಏನು ಬಸವನಗೌಡ ಪಾಟೀಲ್, ಯತ್ನಾಳ್ ಹಾಗೂ ಜಾರಕಿಹೊಳಿ ಅವರು ಏನಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಇವರು ಇವತ್ತು ಏನು ಸಭೆಯಲ್ಲಿ ಪ್ರಮುಖವಾಗಿ ಏನು ಇವರ ಒಂದು ಉದ್ದೇಶ ಇತ್ತು ಅಂದ್ರೆ, BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಏನಿದ್ರೆ ಅವ್ರನ್ನ ಕೆಳಗೆ ಇಳಿಸಬೇಕು ಅಂತ ಹೇಳಿ ಇವರು ಸಾಕಷ್ಟು ದಿನಗಳಿಂದ ಒಂದು ಅವರ ವಾದವನ್ನ ಮಂಡನೆ ಮಾಡ್ಕೊಂತ ಬಂದಿದ್ದಾರೆ. ಹೀಗಾಗಿ ಇವತ್ತು ಅದೇ ಒಂದು ವಿಚಾರವನ್ನು ಕೂಡ ಈ ಒಂದು ಸಭೆಯಲ್ಲಿ ಏನ ಮುಂದಿನ ಪ್ಲಾನ್ ಗಳನ್ನ ರೂಪುರೇಷೆಗಳನ್ನ ಈ ಒಂದು ಸಭೆಯಲ್ಲಿ ಮಾಡಲಾಗ್ತದೆ ಅಂತ ಹೇಳಲಾಗ್ತದೆ. ಅದೆಲ್ಲ ಕೂಡ ಏನು ಇವರು ಒಂದು ಬಳ್ಳಾರಿಗೆ ಪಾದಯಾತ್ರೆ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ಲಿದೆ. ಅದಲ್ದಲೆ ಕೂಡ ಏನು ಮೊನ್ನೆ ಏನು ದಾವಣಗೆರೆಯಲ್ಲಿ ಒಂದು ಗಲಾಟೆ ಆಗಿತ್ತು ಗಣೇಶ ವಿಸರ್ಜನೆ, ಇಂತಹ ಸಂದರ್ಭದಲ್ಲಿ ಆ ಹಿಂದೂಗಳ ಮನೆಗೆ ಯಾರು ಕೂಡ ಭೇಟಿ ನೀಡಿಲ್ಲ BJP ನಾಯಕರು. ಹಾಗಾಗಿ ಇವರು ಕೂಡ ಭೇಟಿ ನೀಡೋ ಸಾಧ್ಯತೆಗಳಿದೆ. ಹಿಂದೂ ಮನೆಗಳಿಗೆ ಸಾಕಷ್ಟು ಒಂದು ಕಲ್ಲುಗಳನ್ನು ಹೊಡೆದಿದ್ರು, ಹಾಗಾಗಿ ಅವರ ಮನೆಗಳಿಗೂ ಸಹ ಮೀಟಿಂಗ್ ಮುಗಿದ ಬಳಿಕ ಒಂದು ಭೇಟಿ ನೀಡಿ ಅದಾದ ಬಳಿಕ ಏನು ಹರಿಹರದಲ್ಲಿ ಹಿಂದೂ ಮಹಾಗಣಪತಿ ಸಭೆಯಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಮೀಟಿಂಗ್ನಲ್ಲಿ ಏನು BJPಯಲ್ಲಿ ಏನು ಈ ಬೇಗುದ ಏನಿದೆ, ಇವರ ಎರಡು ಟೀಮ್ಗಳ ಬಣಗಳ ನಡುವೆ ಏನು ರೆಬಲ್ಸ್ಗಳ ಟೀಮ್ ಇವತ್ತು ಏನು ವಿಜೇಂದ್ರ ಅವರ ವಿರುದ್ಧ ಹರಿಹಾಯುವ ಸಾಧ್ಯತೆ ಇದೆ. ಯಾಕಂದ್ರೆ ಇವರೊಂದು ಪತ್ರಿಕಾಗೋಷ್ಠಿ ಏನು ಸಾಕಷ್ಟು ಮಹತ್ವ ಪಡ್ಕೊಂಡಿದೆ, 12:30ಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಹೀಗಾಗಿ ಸಾಕಷ್ಟು ಇನ್ನೂ ಕೂಡ ಮಾಜಿ ಶಾಸಕರುಗಳು ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಯಾರು ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.